ತೀವ್ರ ಕುತೂಹಲ ಕೆರಳಿಸಿದ ಲೋಕಸಮರದ ಮತಗಟ್ಟೆಯ ಸಮೀಕ್ಷೆ ನಿನ್ನೆ ಹೊರಬಿದ್ದಿದೆ. ಇದರಲ್ಲಿ ಮತ್ತೊಮ್ಮೆ ದೇಶದ ಪ್ರಧಾನಿಯಾಗಿ ನರೇಂದ್ರ ಮೋದಿಯವರು ರಾರಾಜಿಸಲಿದ್ದಾರೆ ಅನ್ನುವಂತಹ ಮಾಹಿತಿ. ಲೋಕಸಭಾ ಚುನಾವಣೆಯ ಮತಗಟ್ಟೆ ಸಮೀಕ್ಷೆ ಮೂರನೇ ಅವಧಿಗೆ ಎನ್ಡಿಎ ಸರ್ಕಾರ ಖಚಿತ. ಹ್ಯಾಟ್ರಿಕ್ ಸಾಧನೆಯನ್ನ ಮಾಡಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರು. ಮೂರನೇ ಬಾರಿಗೆ ಪ್ರಧಾನಿಯಾಗಿ ಪ್ರಮಾಣ ವಚನವನ್ನ ಸ್ವೀಕಾರವನ್ನ ಮಾಡಲಿದ್ದಾರೆ. ನೆಹರು ಇಂದಿರಾ ಬಳಿಕ ನರೇಂದ್ರ ಮೋದಿಯಿಂದ ಹೊಸ ಸಾಧನೆ. ಮೂರನೇ ಬಾರಿಗೆ ಪ್ರಮಾಣ ವಚನವನ್ನು ಸ್ವೀಕರಿಸಿ ತ್ರಿವಿಕ್ರಮರಾಗ್ತಾರ ಮೋದಿ. ಹ್ಯಾಟ್ರಿಕ್ ಸಿಎಂ ಬಳಿಕ ಪಿಎಂ ಆಗಿ ಹೊಸ ದಾಖಲೆಯನ್ನು ಬರೀತಾರ ಮೋದಿ. ಇದು ಈಗಿರುವಂತಹ ಕುತೂಹಲ. ಈಗಾಗಲೇ ಎಕ್ಸಿಟ್ ಪೋಲ್ ಅದನ್ನೇ ಸಾರಿ ಸಾರಿ ಹೇಳ್ತಾ ಇರುವಂಥದ್ದು, ಫಲಿತಾಂಶ ಕೂಡ ಅದನ್ನೇ ಹೇಳುತ್ತಾ ಕುತೂಹಲ. ಹಾಗಾದರೆ ಬಿಜೆಪಿಗೆ ಹ್ಯಾಟ್ರಿಕ್ ಅಧಿಕಾರ ಹೇಗೆ ನೋಡ್ತಾ ಹೋಗೋಣ. 7 ಅಕ್ಟೋಬರ್ 2001 22 ಡಿಸೆಂಬರ್ 2002 ಮೊದಲ ಬಾರಿಗೆ ಸಿಎಂ ಆಗಿದ್ರು ಪ್ರಧಾನಿ ನರೇಂದ್ರ ಮೋದಿಯವರು. 22 ಡಿಸೆಂಬರ್ 2002 ಎರಡನೇ ಅವಧಿಗೆ ಸಿಎಂ ಆಗಿದ್ರು. 23 ಡಿಸೆಂಬರ್ 2007 - 2012 ಕೂಡ ಮೂರನೇ ಅವಧಿಗೆ ಸಿಎಂ ಆಗಿದ್ರು ಗುಜರಾತ್ನಲ್ಲಿ. 2012 - 2014 May 22 ಕೂಡ ನಾಲ್ಕನೇ ಅವಧಿಗೆ ಸಿಎಂ ಆಗಿದ್ರು ನರೇಂದ್ರ ಮೋದಿಯವರು. 2014 - 2024 ಕೂಡ ಎರಡು ಬಾರಿ ಪ್ರಧಾನಿಯಾಗಿ ಈಗಾಗಲೇ ಕೆಲಸವನ್ನು ನಿರ್ವಹಿಸಿದ್ದಾರೆ. 1951 - 1952, 1957 - 1967 ಮೂರು ಅವಧಿಗೆ ಪ್ರಧಾನಿಯಾಗಿದ್ದರು ಜವಾಹರ್ಲಾಲ್ ನೆಹರು. 1967 - 1971 - 1980 ಪ್ರಧಾನಿಯಾಗಿದ್ದರು ಇಂದಿರಾ ಗಾಂಧಿಯವರು. ಇವರು ಕೂಡ ಹ್ಯಾಟ್ರಿಕ್ ಸಾಧನೆಯನ್ನು ಮಾಡಿದರು. ಈ ಇಬ್ಬರು ನಾಯಕರು ಮಾತ್ರ ಈವರೆಗೂ ಮೂರು ಬಾರಿ ಪ್ರಧಾನಿಯಾಗಿದ್ದರು. ಆ ಇತಿಹಾಸವನ್ನು, ಆ ದಾಖಲೆಯನ್ನು ಈಗ ಪುಡಿಗಟ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರು. ಎಕ್ಸಿಟ್ ಪೋಲ್ನ ಪ್ರಕಾರ ಮೋದಿ ಸತತ ಮೂರನೇ ಬಾರಿಗೆ ಪ್ರಧಾನಿಯಾದರೆ ಇಂದಿರಾ ಗಾಂಧಿಯವರ ದಾಖಲೆ ಮುರಿದಂತಾಗುತ್ತೆ. ನೆಹರು ಬಳಿಕ ಸತತ ಮೂರು ಬಾರಿ ಪ್ರಧಾನಿಯಾದಂತಹ ಖ್ಯಾತಿಗೆ ಮೋದಿ ಪಾತ್ರರಾಗ್ತಾರೆ. ಸತತ ಮೂರು ಬಾರಿ ಸಿಎಂ ಆಗಿ ಸತತ ಮೂರು ಬಾರಿ ಪಿಎಂ ಆಗ್ತಾ ಇರೋದು ಇದೇ ಮೊದಲು. ಈ ಮೂಲಕ ಹೊಸ ಮೈಲುಗಲ್ಲನ್ನು ಕೂಡ ಸೃಷ್ಟಿ ಮಾಡ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರು.